ಸ್ಪಷ್ಟವಾಗಿ ನಿಲುವೇನು? ಸರ್ಕಾರಿ ಶಾಲೆಗಳಾಗ್ಲಿ ಖಾಸಗಿ ಶಾಲೆಗಳಲ್ಲಾಗ್ಲಿ, ಇದು ಬರೀ ಸರ್ಕಾರಿ ಶಾಲೆಗಳಲ್ಲೇ ಸೀಮಿತವಾಗಿರೋದಲ್ಲ, ಏಡೆಡ್ ಆಗಲಿ ಖಾಸಗಿ ಕಾಲೇಜ್ ಆಗಲಿ ಶಾಲೆಗಳಾಗಲಿ ಎಲ್ಲಾ ಕಡೆನೂ ಬೇರೆ ಬೇರೆ ಧಾರ್ಮಿಕ ಏನು ಡ್ರೆಸ್ಗಳನ್ನು ಹಾಕೊಂಡು ಬರಲಿಕ್ಕೆ ಅವಕಾಶ ಇಲ್ಲ. ಹಿಂದೂ ಆಗಿರಲಿ, ಮುಸಲ್ಮಾನ್ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಎಲ್ಲರಿಗೂ ಈ ಕಾನೂನು ಅನ್ವಯ ಆಗುವಂತದ್ದಿದೆ. ಹಾಗಾಗಿ ಬಹಳ ಸ್ಪಷ್ಟವಾಗಿದೆ, ಎಲ್ಲೋ ಒಂದು ಕಡೆ ಎಲ್ಲಾದರಲ್ಲೂ ರಾಜಕೀಯ ಮಾಡುವಂಥ ಪ್ರಯತ್ನಗಳನ್ನು ಮಾಡೋದನ್ನ ಬಿಟ್ಟು ಸ್ಪಷ್ಟ ನಿಲುವುತ್ತೊಳಕ್ಕೆ ಕೇಳಿ. ಇವತ್ತು ನ್ಯಾಯಾಲಯವೂ ಸಹ ಇದಕ್ಕೆ ಸ್ಪಷ್ಟತೆಯನ್ನು ಕೊಟ್ಟಿದೆ, ಆ ಪ್ರಕಾರವಾಗಿ ಮಾಡಿರುವಂತದ್ದಿದೆ. ಬಿಜೆಪಿ ಕಾಂಗ್ರೆಸ್ ನಾಯಕರು ಬಡ ಮಕ್ಕಳನ್ನ ಬಾವಿಗೆ ತಳ್ತಾ ಇದ್ದಾರೆ ಅನ್ನುವಂತ ಆರೋಪನ ಕೂಡ ಮಾಡ್ತಾರೆ. ಕುಮಾರಸ್ವಾಮಿ ಇಂಥದ್ದು ಯಾರು ಇವೇನು ಈ ಹತ್ತಿಸ್ಕೊಡ್ಬೇಕು? ನಿಮಗೆ ಗೊತ್ತಿದೆ ಮಕ್ಕಳಲ್ಲಿ ಇಂಥದ್ದು ಕುತೂಹಲ ಇರ್ತದೆ. ಯಾರೊಬ್ರು ಮಾಡಕ್ ಹೋದಾಗ ನಾವು ಯಾಕೆ ಮಾಡಬಾರ್ದು ಅಂತ ಬರ್ತಾರೆ. ಸೊ ಇದು ಮಾಡಕ್ ಹೊರಟಾಗ ಈ ರೀತಿ ಸಮಸ್ಯೆಗಳಿದೆ. ಹಾಗಾಗಿ ಇದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ ಅಂತ ಸರ್ಕಾರ ಮೊದಲಿಂದನೂ ಈ ಸ್ಪಷ್ಟ ನಿಲುವನ್ನು ತಗೊಂಡಿದ್ದೀವಿ. ಯಾವ ಗೊಂದಲಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಆದರೂ ಸಹ ಎಲ್ಲ ಒಂದು ಕಡೆ ಈ ಒಂದು ಈ ಹಿಜಾಬ್ ಧರಿಸ್ಕೊಳ್ಳೋದು, ಶಾಲ್ಗಳು, ಕೇಸರಿ ಶಾಲ್ ಧರಿಸ್ಕೊಳ್ಳುವಂಥದ್ದು ಎಲ್ಲ ಕಡೆ ವಿಸ್ತೃತವಾಗಿ ಹರಡಿತ್ತು. ಹಾಗಾಗಿ ಇದನ್ನು ತಡೆಗಟ್ಟಲಿಕ್ಕೋಸ್ಕರ ರಜಾ ಕೊಟ್ಟಿದ್ದೀವಿ. ಮತ್ತು ಇವತ್ತು ನ್ಯಾಯಾಲಯವು ಇದಕ್ಕೆ ಸ್ಪಷ್ಟತೆಯನ್ನು ಕೊಟ್ಟಿದೆ, ಇಂಟ್ರಿಮ್ ಆರ್ಡರ್ ಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ನಾವು ಸರ್ಕಾರ ಏನು ನಿಲುವು ತಗೊಂಡಿದ್ದೀವೋ ಅದ್ರ ಪ್ರಕಾರವಾಗಿ ಇಂಟ್ರಿಮ್ ಆರ್ಡರ್ ಇರುವಂತದ್ದಿದೆ. ಹಾಗಾಗಿ ಇವತ್ತು ಸ್ಪಷ್ಟತೆ ಇದೆ. ಈ ದಿಕ್ಕಿನಲ್ಲಿ ಎಲ್ಲರೂ ಸಹಕಾರ ಕೊಡೋಣ. ನಮ್ಮ ಸಮಾಜ ಎಲ್ಲಾ ಜಾತಿ ಜನಾಂಗ ಎಲ್ಲ ಧರ್ಮದವರಿಗೆ ಸೇರಿರುವಂತದ್ದು, ಎಲ್ಲರೂ ಒಟ್ಟಿಗೆ ಬಾಳಿ ಬದುಕುವಂಥದ್ದು, ನಾವೆಲ್ಲ ಅಣ್ಣ ತಮ್ಮದಿರೋ ರೀತಿ ಬದುಕುವಂಥದ್ದಿದೆ, ಭ್ರಾತೃತ್ವವನ್ನು ಕಾಪಾಡಿಕೊಳ್ಳುವಂಥದ್ದಿದೆ. ನಮ್ಮ ಸಮಾಜಕ್ಕಿಂತ ಹಲವಾರು ಸವಾಲುಗಳನ್ನು ಎದುರಿಸುವಂಥ ಶಕ್ತಿ ಇದೆ.